ಹಾಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೇಯಲ್ಲಿ ಕರೆದಿರುವ ವಿವಿಧ ರೀತಿಯ ಉದ್ಯೋಗಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲಾಕನ್ನು ಆನ್ ಮಾಡ್ಕೊಳ್ಳಿ ನೋಡಿ ಕಿಇಯಲ್ಲಿ ಕರೆದಿರುವ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನೇಮಕಾಂತಿಯ ಪ್ರಕಾರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾಲಿರುವ ವಿವಿಧ ಹುದ್ದೆಗಳಿಗೆ ಒಂದು ನೇರ ನೇಮಕಾಂತಿಗೆ ಒಂದು ಅಧಿಸೂಚನೆ ಇವರು ಬಿಡುಗಡೆ ಮಾಡಲಾಗಿದೆ ಇದು ಒಂದು ಕೆಇ ಅವರ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ನೋಟಿಫೇಷನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ಇಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನು ನಾವು ಇಲ್ಲಿ ನೋಡಿಕೊಳ್ಬಹುದು ನೋಡಿ ಮೊದಲನೇದಾಗಿ ಮೊದಲನೇ ಒಂದು ಡಿಪಾರ್ಟ್ಮೆಂಟ್ ಯಾವುದರಲ್ಲಿ ಹುದ್ದೆಗಳನ್ನ ನೇಮಕಾಂತಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ನೋಡೋದಾದರೆ ನೋಡಿ ಮೊದಲೇದು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತಿ ಬೆಂಗಳೂರು ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ವಿವಿಧ ರೀತಿಯ ಉದ್ಯೋಗಗಳನ್ನ ನೋಡ್ಕೊಳ್ಬಹುದು ಸಹಾಯಕ ವ್ಯವಸ್ಥಾಪಕರು ಒಂದು ತಾಂತ್ರಿಕ ನೋಡಿ ಇಲ್ಲಿ ನಮಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳನ್ನ ನೋಡ್ಕೊಳ್ಬಹುದು ಇದು ಒಂದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ಸಹಾಯಕ ವ್ಯವಸ್ಥಾಪಕರು ತಾಂತ್ರಿಕೇತರ ಇದು ಒಂದು ಗ್ರೂಪ್ ಬಿ ಒಂದು ಹುದ್ದೆ ಆಗಿರುತ್ತೆ ಮತ್ತು ಆಪ್ತ ಕಾರ್ಯದರ್ಶಿ ಇದು ಒಂದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಮತ್ತು ಹಿರಿಯ ಸಹಾಯಕರು ತಾಂತ್ರಿಕ ಮತ್ತು ಹಿರಿಯ ಸಹಾಯಕರ ತಾಂತ್ರಿಕೇತರ ಮತ್ತು ಸಹಾಯಕರು ತಾಂತ್ರಿಕ ಮತ್ತು ಸಹಾಯಕರು ತಾಂತ್ರಿಕೇತರ ಅಂತಂದು ಇಲ್ಲಿ ನಿಮಗೆ ಗ್ರೂಪ್ ಸಿ ಹುದ್ದೆಗಳನ್ನು ನೋಡ್ಕೊಳ್ಬೋದು ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇಲ್ಲಿ ನಿಮಗೆ ವೇತನ ಶ್ರೇಣಿ ಯಾವ ರೀತಿಯಾಗಿ ನೀಡಲಾಗುತ್ತೆ ಅಂದರೆ ಒಂದು ಸಹಾಯಕರಿ ಹುದ್ದೆಗೆ ಸಂಬಂಧಪಟ್ಟ ಬಟ್ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಈ ಒಂದು ಹುದ್ದೆಗೆ ಸ್ಟಾರ್ಟ್ ಆಗ್ತದೆ ಶ್ರೇಣಿ ಮತ್ತು ಆಯಷ್ಟು ಒಂದು ಸಹಾಯಕ ವ್ಯವಸ್ಥಾಪಕರಿಗೆ ಈ ಹುದ್ದೆ ಒಂದು ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಒಂದು ತೊಂಬತ್ತೇಳು ಸಾವಿರದ ಒಂದೂರವರೆಗೆ ಇವರಿಗೆ ಸ್ಯಾಲ್ರಿಯನ್ನು ನೀಡ್ತಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಬ್ಯಾಕ್ಲ್ಯಾಕ್ ಹುದ್ದೆಗಳನ್ನು ನೋಡ್ಕೊಳ್ಬೋದು ಮತ್ತು ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಹುದ್ದೆಗಳನ್ನು ನೋಡ್ಕೊಳ್ಬೋದು ಇದೊಂದು ಶಾರ್ಟ್ ನೋಟಿಫೇಷನ್ ಇದ್ದ ಕಾರಣ ನಾಳೆ ನಿಮಗೆ ಡೀಟೇಲ್ಸ್ ನೋಟಿಫಿಕನ್ ಬಿಡ್ತಾರೆ ಆ ನೋಟಿಫಿಷನ್ನಲ್ಲಿ ಕ್ಲಿಯರ್ ಆಗಿ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಲಾಗಿರುತ್ತೆ ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಯಾವ ರೀತಿಯಾಗಿ ಯಾವ ಕಾಸ್ಟ್ಗೆ ಒಂದು ಸೀಟ್ಗಳ ಹಂಚಿಕೆ ಮಾಡಿದ್ದಾರೆ ಅಂತ ಅಲ್ಲಿ ತಿಳಿದುಕೊಳ್ಳೋಣ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ ನೋಡೋದಾದರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಒಂದು ಡಿಪಾರ್ಟ್ಮೆಂಟ್ ಇಂದ ನೋಡೋದಾದ್ರೆ ಇಲ್ಲಿ ಐದು ರೀತಿಯ ಒಂದು ಹುದ್ದೆಗಳು ಕಂಡು ಬರ್ತವೆ ಒಂದು ಸಹಾಯಕ ವ್ಯವಸ್ಥಾಪಕರು ಒಂದು ಗುಣಮಟ್ಟ ನಿರೀಕ್ಷಕರು ಮತ್ತು ಹಿರಿಯ ಸಹಾಯಕ ಒಂದು ಲೆಕ್ಕಗಾರಿಕ ಅಂತ ಹೇಳ್ಬೋದು ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ವಿವಿಧ ರೀತಿಯ ಹುದ್ದೆಗಳನ್ನು ನೋಡ್ಕೊಳ್ಬೋದು ಇಲ್ಲಿ ನಮಗೆ ವೇತನ ಶ್ರೇಣಿ ಈ ರೀತಿಯಾಗಿ ನೀಡಲಾಗುತ್ತೆ ಸಹಾಯಕ ವ್ಯವಸ್ಥಾಪರಿಗೆ ನಲವತ್ತ್ ಮೂರು ಸಾವಿರದಿಂದ ಎಂಬತ್ತ್ ಸಾವಿರವರೆಗೆ ಒಂದು ಶ್ರೇಣಿಯನ್ನು ನೀಡಿದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೆ ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗುತ್ತೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳದ ಅಂತ ನೋಡಿದರೆ ಎಣ್ಣು ಎರಡುನೂರ ಅರವತ್ತ್ ಹುದ್ದೆಗಳು ಈ ಡಿಪಾರ್ಟ್ಮೆಂಟಿಂದ ಹುದ್ದೆಗಳು ಕಾಲಿದ್ದವು ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಬ್ಯಾಕ್ಲ್ಯಾಕ್ ಹುದ್ದೆ ಮತ್ತು ಉಳಿಕೆ ಮೂಲರು ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಸೀಟ್ಗಳ ಹಂಚಿಕೆಯನ್ನು ಮಾಡಿರ್ತಾರೆ ಒಂದು ರಿಸರ್ವೇಶನ್ ಮೂಲಕ ಸೀಟ್ಗಳ ಹಂಚಿಕೆ ಮಾಡಿರ್ತಾರೆ ನಾಳೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ ಕಟ್ಟಡ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಡೋದಾದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ನೀಡಲಾಗಿರುತ್ತೆ ಇಲ್ಲಿ ಐದು ಹುದ್ದೆಗಳನ್ನು ನೋಡ್ಕೊಳ್ಬೋದು ಒಂದು ಕಲ್ಯಾಣ ಅಧಿಕಾರಿ ಕ್ಷೇತ್ರ ನಿರೀಕ್ಷಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ಆಪ್ತ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಅಂತ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ ಈ ಡಿಪಾರ್ಟ್ಮೆಂಟ್ನಲ್ಲಿ ವೇತನ ಶ್ರೇಣಿ ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡ್ಕೊಳ್ಬೋದು ಒಂದು ದ್ವಿತೀಯ ದರ್ಜೆ ಸಹಾಯಕರು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೆ ವೇತನ ಶ್ರೇಣಿ ಇದ್ದರೆ ಕಲ್ಯಾಣ ಅಧಿಕಾರಿಗೆ ಮೂವತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೆ ಒಂದು ವೇತನ ಶ್ರೇಣಿ ಒಂದು ಈ ಡಿಪಾರ್ಟ್ಮೆಂಟಿಂದ ಕೊಡಲಾಗುತ್ತೆ ಈ ಒಂದು ಡಿಪಾರ್ಟ್ಮೆಂಟಿಂದ ಒಟ್ಟು ಹುದ್ದೆಗಳು ಒಂದು ನೂರು ಹುದ್ದೆಗಳು ಅಂತ ಹೇಳ್ಬೋದು ಒಂದು ನೂರು ಹುದ್ದೆಗಳಂತಲ್ಲ ದ್ವಿತೀಯ ದರ್ಜೆ ಸಹಾಯಕರಿಗೆ ನೂರು ಹುದ್ದೆಗಳಾಗಿರ್ತವೆ ಆಪ್ತ ಸಹಾಯಕರಿಗೆ ಎರಡು ಪ್ರಥಮ ದರ್ಜೆಯವರಿಗೆ ಹನ್ನೆರಡು ಕ್ಷೇತ್ರ ನಿರೀಕ್ಷಕರಿಗೆ ಅರವತ್ತು ಹುದ್ದೆ ಕಲ್ಯಾಣ ಅಧಿಕಾರಿಗೆ ಹನ್ನೆರಡು ಹುದ್ದೆ ಈ ಥರ ಒಂದು ವಿವಿಧ ವಿವಿಧ ಒಂದು ಹುದ್ದೆಗಳಿಗೆ ಒಂದು ಸೀಟ್ಗಳನ್ನು ಹಂಚಿಕೆ ಮಾಡಿರ್ತಾರೆ ಇಲ್ಲಿ ಉಳಿಕೆ ಮೂಲ ವೃಂದ ಹುದ್ದೆಗಳನ್ನು ಆ್ಯಡ್ ಮಾಡಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕರು ವೃಂದ ಹುದ್ದೆಗಳನ್ನ ಆ್ಯಡ್ ಮಾಡಿರ್ತಾರೆ ನಿಮಗೆ ನಾಳೆ ನೋಡೋಣ ಒಂದು ದೊಡ್ಡ ಎರಡು ಕ್ಲಿಯರ್ ಕ್ಲಿಯರಾಗಿ ಯಾವ ಕಾಸ್ಟಿಗೆ ಯಾವ ಒಂದು ಹುದ್ದೆಗಳಿಗೆ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಗೊತ್ತು ಅದರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ವಿವಿಧ ರೀತಿಯ ಹದಿನಾಲ್ಕು ಹುದ್ದೆಗಳಿರ್ತವೆ ಈ ಹುದ್ದೆಗೆ ಸಂಬಂಧಪಟ್ಟಿದ್ದರೆ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳು ನೋಡ್ಕೊಳ್ಬೋದು ನೀವು ಹದಿನಾಲ್ಕು ನಾಲ್ಕು ಒಂದು ಈ ರೀತಿಯಾಗಿ ಹುದ್ದೆಗಳನ್ನ ಹಂಚಿಕೆ ಮಾಡಿರ್ತಾರೆ ಹುಲಿಕೆ ಮೂಲರೊಂದ ಮತ್ತು ಕಲ್ಯಾಣ ಕರ್ನಾಟಕ ಮೂಲ ವೃಂದ ಹುದ್ದೆಗಳು ಇಲ್ಲಿ ನಾವು ನೋಡ್ಕೊಳ್ಬೋದು ಈ ರೀತಿಯಾಗಿ ಹುದ್ದೆಗಳನ್ನ ಇಲ್ಲಿ ಹಂಚಿಕೆಯನ್ನು ಮಾಡಲಾಗಿರುತ್ತೆ ನೋಡಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಯ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹಾಗೂ ನೇಮಕಾತಿಗೆ ಸಂಬಂಧಿಸಿದ ಇತರೆ ಎಲ್ಲ ಷರತ್ತುಗಳನ್ನು ವಿವರಣಾತ್ಮಕ ಪ್ರಕಟಣೆಯನ್ನು ಪ್ರಾತಾಧಿಕಾರ ವೆಬ್ಸೈಟ್ನಲ್ಲಿ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟಿಸಲಾಗುವುದು ಅರ್ಹ ಅಭ್ಯರ್ಥಿಗಳು ಪ್ರಾತಾಧಿಕಾರ ವೆಬ್ಸೈಟ್ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿಇಿನಲ್ಲಿ ನಿಗದಿತ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಇಲ್ಲಿ ನಿಮಗೆ ಶೈಕ್ಷಣಿಕ ಮತ್ತು ವಯೋಮಿತಿ ವಿದ್ಯಾರ್ಥಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಈ ಎಲ್ಲ ಒಂದು ನಿಯಮ ನೇಮಕಾಂತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ಅರ್ಹತೆ ಬೇಕು ನೋಡು ಆ ಒಂದು ನೋಟಿಫಿಕೇಶನ್ ಅಂದರೆ ಡಿಟೇಲ್ಸ್ ನೋಟಿಫಿಕೇಶನನ್ನು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಬಿಡುಗಡೆ ಮಾಡ್ತಾರೆ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ನಾಳೆ ಸ್ಟಾರ್ಟ್ ಆಗುತ್ತೆ ಅದು ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಈ ವೆಬ್ಸೈಟ್ಗೆ ಹೋಗಿ ನೀವು ಒಂದು ಡಿಟೇಲ್ಸ್ ನೋಟಿಫಿಕೇಶನ್ ಜೊತೆಗೆ ಒಂದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದು ನಾನು ಸುಲಭವಾಗಿ ಮೊಬೈಲ್ ಮೂಲಕ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾಳೆ ನೀವು ಆ ಮೊಬೈಲ್ ಆ ಒಂದು ವಿಡಿಯೋ ನೋಡಿ ಮೊಬೈಲ್ ಮೂಲಕ ನೀವೇ ಒಂದು ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯಾಹ್ನ ಎರಡರಿಂದ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗುತ್ತೆ ಮತ್ತು ಈ ಅಂಚೆ ಕಚೇರಿಗಳಲ್ಲಿ ಶುಲ್ಕ ಪಾವತಿಯ ಕಚೇರಿ ವೇಳೆಯಲ್ಲಿ ನೋಡಿದರೆ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತ್ಮೂರು ಬೆಳಗ್ಗೆ ಹನ್ನೊಂದರಿಂದ ನಿಮಗೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಒಂದು ಕಚೇರಿಯಲ್ಲಿ ನೀವು ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಯಾವ ಕೆಟಗರಿಗೂ ಎಷ್ಟು ಶುಲ್ಕವನ್ನು ನೀಡಬೇಕನ್ನೋದು ಇನ್ನೂ ನೀಡಿಲ್ಲ ನಾಳೆ ಒಂದು ವಿವರವಾದ ಪ್ರಕಟಣೆಯಲ್ಲಿ ತಿಳಿಸಿಕೊಟ್ಟಿರ್ತಾರೆ ನೋಡಿ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತ್ಮೂರು ಸಂಜೆ ಐದು ಮೂವತ್ತರವರೆ ಒಳಗೆ ನೀವು ಒಂದು ಈ ಹುದ್ದೆಗೆ ಸಂಬಂಧಪಟ್ಟ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳ್ಬೇಕು ನಿಮಗೆ ಕೊನೆಯ ದಿನಾಂಕವನ್ನು ನೀಡಿರ್ತಾರೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನಿಮಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ ಒಂದು ಶುಲ್ಕ ಪಾವತಿಯನ್ನು ಮಾಡ್ಕೊಳ್ಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಸೂಚನೆಗಳನ್ನು ನೀಡುತ್ತಾರೆ ನೀವು ಆಗಿ ಓದ್ಕೋರಿ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಈ ಒಂದು ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀನಿ ವಿವರಣಾತ್ಮಕ ಒಂದು ವಿವರಗಳನ್ನು ಇಲ್ಲಿ ತಿಳಿದುಕೊಳ್ಬೋದು ನಾಳೆ ನಿಮಗೆ ಒಂದು ವಿವರವಾದ ಪ್ರಕಟಣೆಯನ್ನು ಬಿಡ್ತಾರಲ್ಲ ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಸೀಟುಗಳು ಇದ್ದಾವೆ ಮತ್ತು ರಿಸರ್ವೇಷನ್ ಮೂಲಕ ಸ್ಟೇಟ್ಸ್ ಒಂದು ಸೀಟ್ಗಳನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ ಯಾವ ವಿದ್ಯೆಗೆ ಒಂದು ಶೈಕ್ಷಣಿಕ ಅರ್ಹತೆ ಬೇಕು ಎಲ್ಲ ನಿಮಗೆ ಒಂದು ವಿವರಾದ ವಿವರವಾದ ಒಂದು ಪ್ರಕಟಣೆಯಲ್ಲಿ ಗೊತ್ತಾಗುತ್ತೆ ನಾಳೆ ಕೆಇ ಕೆ ಆರ್ ಡಾಟ್ ಎನ್ ಐ ಸಿ ಹೋಗಿ ಆ ವೆಬ್ಸೈಟ್ಗೆ ಹೋಗಿ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಒಂದು ಪಿ ಡಿ ಎಫ್ನ ಸೆಂಡ್ ಮಾಡ್ತೀನಿ ನೀವು ಕ್ಲಿಯರಾಗಿ ಒಂದು ಶಾರ್ಟ್ ಕ್ಲಿಯರ್ ಕ್ಲಿಯರಾಗಿ ನೋಡ್ಕೊಳ್ಳಿ ಇದು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಈ ಒಂದು ಅಧಿಸೂಚನೆ ಹೊರಬಿದ್ದಿದೆ ಆ ಕಾರಣಕ್ಕಾಗಿ ಇವು ಒಂದು ವಿಡಿಯೋನ ನಾನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು